ಮಂಗಳೂರು ಹುಡುಗಿ ಹುಬ್ಬಳ್ಳಿ ಹುಡುಗ ನೋಡಿ ಬರ ಲವ್ ಸ್ಟೋರಿ ಬೆಳಗ. ಕಂದ ಅಮೂಲ್ಯ, ಕಂದ ಅಮೂಲ್ಯ ಅಂತ ಮೂರತ್ತು ಮನೇಲೆ ಇರ್ತಾಳ, ಆಫೀಸ್ಗೆ ಹೋಗಿದ್ದಾಳೆ. ಆಫೀಸ್ಗೆ ಹೋಗಿದ್ದಾಳಲ್ಲ, ಅದೊಂದು ನೆನಪೇ ಬರೋದಿಲ್ಲ ಮರದೇ, ತಲೆಯಲ್ಲಿ ಬರೋದೇ ಇಲ್ಲ ಅದು. ಇದನ್ನೇ ತಲೆಯಲ್ಲಿ ಇಟ್ಕೊಂಡು ಕೂತ್ಕೊಂಡಿರಿ, ನಾಳೆ ಅವಳು ನಮ್ಮ ಮದ್ವೆ ಮಾಡಿದ್ಲೋ ದೂರ ಗಂಡನ ಮನೆ ಕಳಿಸಿದ್ಮೇಲೂ ಹೀಗೆ ಕರೀರಿ. ಅಲ್ಲ ಮರದಿ, ಈಗ ಅವಳನ್ನ ಮದ್ವೆ ಮಾಡಿ ಕಳಿಸಿದ್ಮೇಲೆ ನಾವು ಎಂತ ಮಾಡುವ ರೀ? ಭಜನೆ ಮಾಡುವ. ಎಂತಾರಿ ನೀವು ಕೇಳೋದು, ಎಂತ ಮಾಡುವ ಅಂದ್ರೆ? ಹಾಗಲ್ಲ ಮರದಿ, ಅವಳನ್ನು ಮದ್ವೆ ಮಾಡಿ ಕಳಿಸೋದು ನೆನೆಸ್ಕೊಂಡ್ರೆ ಒಂಥರ ಆಗ್ತದೆ ನನಗೆ. ಹಾಗಂತ ಮದ್ವೆ ಮಾಡೋದಿಲ್ವಾ, ಮನೇಲೆ ಇರಿಸ್ಕೊಳ್ತೀರಾ ಅವಳನ್ನ? ಏನ ಗಂಡ ಹೆಂಡತಿ ಇಬ್ರು ಮಗಳನ್ನ ಕಳಿಸೋ ವಿಚಾರ ಮಾತಾಡಕತ್ತೀರಿ, ಎಲ್ಲಿ ಕಳಿಸ್ತೀರಿ? ಎಲ್ಲಿಗೂ ಕಳಿಸೋದಿಲ್ಲ, ಮದ್ವೆ ಮಾಡಿ ಗಂಡನ ಮನೆಗೆ ಕಳಿಸ್ತೇವೆ ಅಷ್ಟೇ. ಅದೇ ಎಂತ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಗೊತ್ತಾಗೋದಿಲ್ಲ ಅಂತ ಬಿಡ್ರಿಕ್ ಆಗ್ತದೇನ? ಮನೆಯಾಗಿರೋನಿಗೆ ಮದುವೆ ಮಾಡಿಕೊಡ್ರಿ. ಏ ಇವಳೆ, ಇದೊಂಥರ ಐಡಿಯಾ ಚೆನ್ನಾಗಿದೆ. ನಾವೊಂದು ಕೆಲಸ ಮಾಡೋಣ, ನನ್ನ ಅಕ್ಕನ ಮಗವನು ಭಾಸ್ಕರ ಇದ್ದಾನಲ್ಲ, ಒಂದು 3 ವರ್ಷ ದುಬೈನಲ್ಲಿದ್ದ, ಈಗ ಮಂಗಳೂರಿಗೆ ವಾಪಸ್ ಬಂದು ಕೋಳಿ ಫಾರಂ ಇಟ್ಟಿದ್ದಾನೆ, ಒಳ್ಳೆ ಬಿಸ್ನೆಸ್, ಅವನಿಗೆ ಕೊಡುವನ? ಯಾರು? ಭಾಸ್ಕರಣ್ಣ, ಅವನೇ ಒಳ್ಳೆ ಗಿರಿರಾಜ ಕೋಳಿ ತರ ಇದ್ದಾನೆ, ಅವನಿಗೆ ಇವಳಿಗೆ ಜೋಡಿಯಾ? ಹಾಗೊಂದ್ ವೇಳೆ ಸಂಬಂಧದಲ್ಲೇ ಕೊಡೋದಾದ್ರೆ ನನ್ನ ಅಣ್ಣನ ಮಗನೇ ಇದಾನಲ್ಲ ಯಾದವ, ಅವನಿಗೆ ಕೊಡುವ? ಯಾದವ ಮದ್ವೆಗೆ ಬಂದವ್ರು ಎಲ್ರು ಕೇಳ್ತಾರೆ ಹುಡುಗನಿಗೆಂತ ರೋಗವ ಆಗಿದ್ದಾನ. ನಿಮ್ ಪ್ರಕಾರ ನಿಮ್ ಅಕ್ಕನ ಮಗನ್ಗೆ ಜೋಡಿ ಆಗ್ತಾಳೆ ಅಂದ್ರೆ ನನ್ನ ಅಣ್ಣನ ಮಗನಿಗೆ ಆಗುದಿಲ್ವಾ? ಅವನಿಗೆ ಎಂತ ರೋಗ ಆದ್ರೂ ಇರ್ಲಿ, ಅವನ್ಗೆ ಮದ್ವೆ ಮಾಡಿ ಕಳ್ಸೋದೆ ಅಂದ್ರ ನಿಮ್ಮ ಸಂಬಂಧದಾಗ ಮದ್ವೆ ಮಾಡಿ ಅವನನ್ನ ಮನೆಗೆ ಕರ್ಕೊಂಡ್ ಬರ್ತೀರಿ? ಏನ ಅವ್ರ ಯಾಕೆ ಇಲ್ಲಿ ಬರ್ತಾರೆ? ಮನೆಯವರಿಗೆ ಮದ್ವೆ ಮಾಡಿಕೊಟ್ರೆ ನಮ್ಗೊಂಥರ ಸಮಾಧಾನ ಅಷ್ಟೇ. ಹಂಗ್ ಮಾಡಿದ್ರ ಮನೆಯಾಗ ಮಗಳಿದ್ದಂಗ ಆಗ್ತದೇನ? ಹ್ಮ್ ಹೌದು. ಇಲ್ಲ ಅಂದ್ರ ಸಮಸ್ಯೆ ಅದ. ಹಾ, ನಿಮ್ಮ ಸಮಸ್ಯೆಗ ಪರಿಹಾರ ನಾನು ಹೇಳ್ತೀನಿ. ನೀವು ನಿಮ್ಮ ಮಗಳನ್ನ ಹೊರ ಕಳಿಸ್ಲಿಕ್ಕ ಈಗಲಿಂದ ಅಭ್ಯಾಸ ಮಾಡ್ಕೊಡ್ರಿ, ತ್ರಾಸ ಆಗ್ಬಲ್ದು. ಎಂತ ಕರ್ಮ ಮಾತಾಡ್ತದೆ ಮರಿ ಮನುಷ್ಯ, ಒಮ್ಮೆ ಕಳಿಸೋದಂತೆ ವಾಪಸ್ ಕರೆಸ್ಕೊಳ್ಳೋದಂತೆ, ಒಮ್ಮೆ ಕಳಿಸೋದು ಎಂತ, ಅದು ನಾಟಕದ ಮದುವೆ ಆಟ ಆಡುದ? ಅಯ್ಯೋ, ಮಗಳನ್ನ ಕಳಿಸ್ಬೇಕು ಅಂದ್ರೆ ಮದುವೆನೇ ಮಾಡ್ಬೇಕೇನ್ರಿ? ಹಂಗ ಒಂದೆರಡು ದಿನ ಹೊರಗಡೆ ಕಳಿಸ್ರಿ. ಹೊರಗಡೆ ಕಳಿಸ್ರಿ? ಎಂತ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಅಲ್ಲೋ ಹೋಟೆಲ್ ಅಲ್ಲೋ ಮಲಗ್ಲಿಕ್ ಬಿಡುದಾ? ಹಂಗಲ್ರಿ, ಒಂದ್ ದಿವಸ ಹೊರಗಡೆ ಕಳಿಸ್ರಿ, ನೀವಿಬ್ರು ಮನೆಯಾಗೇ ಇರಿ. 2 ದಿವಸ ಹೊರಗಡೆ ಕಳಿಸ್ರಿ, ನೀವಿಬ್ರು ಮನೆಯಾಗೇ ಇರಿ. 3 ದಿವಸ ಹೊರಗಡೆ ಕಳಿಸ್ರಿ, ನೀವಿಬ್ರು ಮನೆಯಾಗೇ ಇರಿ. 4 ದಿವಸ ಹೊರಗಡೆ ಕಳಿಸುವ, ನಾವಿಬ್ರು ಮನೇಲಿ ಇರ್ತೀವಿ. ಅಭ್ಯಾಸ ಆಗ್ತದ? 5 ದಿನ ಹೊರಗೆ. ಎಂತ ನೀವು ಮಗ್ಗಿ ಬಾಯಿಪಾಠ ಹೇಳೋದ? ಓ ಪುಣ್ಯಾತ್ಮ, ಹಾಗೆ ಅವಳ ಹತ್ರ ಹೇಳಲಿಕ್ಕೆ ಆಗ್ತದ ನೀನು ಹೊರಗಡೆ ಹೋಗು ಒಂದಿನ ಅಂತ? ಬ್ಯಾಡ್ರಿ, ಒಂದಿವನ ಮುಂಜಾನೆ ಹೋಗಿ ಸಂಜೆ ಬರ್ತಾರೆ ನೋಡ್ರಿ, ಅಂದ್ರೆ ಅದಕ್ಕೆ ಏನು ಅಂತಾರಲ್ರಿ, ಔಟಿಂಗ್. ಔಟಿಂಗ್ ಔಟಿಂಗ್ ರೀ, ಔಟಿಂಗ್. ಒಂದ್ ದಿವಸ ಔಟಿಂಗ್ ಕಳಿಸ್ರಿ, ಆಮೇಲೆ ಒಂದ್ ವಾರ ಟೂರ್ ಕಳಿಸ್ರಿ, ಆಮೇಲೆ 1 ತಿಂಗಳು ವಿದೇಶಕ್ಕೆ ಕಳಿಸ್ರಿ, ಆಮೇಲೆ ಪರ್ಮನೆಂಟ್ ಆಗಿ ಮದುವೆ ಮಾಡಿ ಕಳಿಸ್ಬಿಟ್ರಿ. ಐಡಿಯಾ ಚೆನ್ನಾಗಿದೆ ಅಲ್ಲ ಇವಳೆ, ಮಿದುಳು ವರ್ಕ್ ಆಗ್ತದೆ ನಿಮ್ಮದು. ವಿದೇಶಕ್ಕೆ ಬಜೆಟ್ ಕಂಡ ಬಟ್ಟೆ ಬೇಕಾಗ್ತದೆ, ನಾವು ಕೆಲಸ ಮಾಡುವ, ನಾವು ಔಟಿಂಗ್ ಕಳಿಸುವ ಒಂದಿನ. ಹೌದೌದು, ಮದ್ವೆಗೆ ಮುಂಚೆ ಎಂಜಾಯ್ ಮಾಡಿದ್ರೆ ಅದು ಎಂಜಾಯ್ ಮಾಡ್ದಾಗೆ, ಮದ್ವೆ ಆದ್ಮೇಲೆ ಅನುಭವಿಸೋದು ಕಂಡಿದೆವಲ್ಲ, ಅದಕ್ಕೆ ಅವಳಿಗೆ ಮದ್ವೆಗೆ ಮುಂಚೆ ಎಂಜಾಯ್ ಮಾಡ್ಲಿಕ್ಕೆ ಬಿಡೋದೇ ಒಳ್ಳೇದು. ಚಲೋ ಹೇಳಿದ್ರಿ ಸುಗಣ ಅವರೇ, ನೀವು ಮಗಳನ್ನ ಔಟಿಂಗ್ ಕಳ್ಸೋದಕ್ಕೆ ಒಪ್ಕೊಂಡಿದ್ದು ಚಲೋ ಆತ್ರಿ. ಕುಡ್ಲ ಅವರೇ, ನಿಮ್ಮಿಬ್ರು ನಿರ್ಧಾರ ಸರಿಯಾಗೇ ಅದ, ಔಟಿಂಗ್ ಕಳಿಸ್ರಿ ಮಗಳಿಗೆ ಒಳ್ಳೇದಾಗ್ತದ. ಐಡಿಯಾ ಕೊಟ್ಟದಾಯ್ತಲ್ಲ, ನೂಲಿಯೋದು ಯಾಕೆ ತೊಲಗಿ? ಅಪ್ಪಚ್ಚಿ ಕರ್ಮ ಡಿಸ್ಟೆನ್ಸ್ ಮೇಂಟೈನ್ ಮಾಂಡ ಸಮಯದ ವ್ಯಕ್ತಿ. ಏ ಇವಳೆ, ವಿದೇಶಕ್ಕೆ ಹೋಗ್ಲಿ ಔಟಿಂಗ್ ಹೋಗ್ಲಿ ಅಂತ ಈ ಮನುಷ್ಯ ಯಾಕೆ ಹೇಳ್ಬೇಕಿತ್ತು? ಯಾರಿಗೆ ಗೊತ್ತು? ಹೌದು, ನೀವು ಅಮ್ಮನ ಅಂತ ಕೇಳ್ಕೊಂಡು ಬಂದದ್ದು ಯಾರಿಗೆ ಗೊತ್ತು? ಏ ಸುಗುಣ, ಕಲಾಕ್ಷೇತ್ರದಲ್ಲಿಂದು ಗದಾಯುದ್ಧ ಪಾಪಣ್ಣ ವಿಜಯ, ಹೋಗೋಣ. ಗಂಡನಿಗೆ ದೊಡ್ಡದು, ಹೆಂಡತಿಗೆ ಸಣ್ಣದು, ತಗೋ. ಸಾರಿ ರೀ ಅಕ್ಕರ, ಸಾರಿ ರೀ. ನಾನೇ ನಿಮ್ಮ ಅಕ್ಕನ ತರ ಕಾಣಿಸ್ತೀನಿ ಏನ್ರಿ? ಇಲ್ರಿ, ಸಾರಿ ರೀ.
ಹಲೋ ಜೋಯ್, ಈಕೆ ಆಕೆ ಇದ್ದಂಗ ಅದಾಳಲ್ಲ, ಹಿಂಗ್ ಡಬಲ್ ಆಕ್ಟಿಂಗ, ಮಾಲಾಶ್ರೀ ಹಂಗ, ರಾಣಿ ಮಹಾರಾಣಿ ಅಥವಾ ಒಬ್ಳದ ಎರಡು ಮುಖನ ನೋಡೋಣ. ಅಕ್ಕರ ಒಂದ್ ನಿಮಿಷ ಇರು, ವಾಪಸ್ ಮಾಡ್ತೀನಿ. ಅಕ್ಕರ ಅದ ಕಣ್ಣು, ಅದ ಮೂಗು, ಅದ ಬಾಯಿ, ಸುಮ್ನೆ ರೀ ಸಾಕು. ನೀ ನನಗ್ ಡಿಕ್ಕಿ ಹೊಡೆದಾಗೆ ಪಾಪ ಅಂತ ಬಿಟ್ನಲ್ಲ, ಅದೇ ನಾನ್ ಮಾಡಿದ ತಪ್ಪು. ಹುಡುಗಿನ ರೇಗಿಸ್ತಾರಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ಓಹೋ, ನೀವ್ ಒಪ್ಪಾಕಿ ಏನ ಪೊಲೀಸ್ ಕಂಡಿರೋಳು? ನಾನು ಹೇಳ್ತಿದ್ದೆ, ಈಕಿ ಕಳ್ಳಿ ಇರ್ಬೇಕು, ಗಳಿಗೆಗೆ ಒಂದ್ ದಿರ್ಸ ಹಾಕೊಂಡು ಇಲ್ಲಿ ಅನುಮಾನ ಬರೋ ಹಂಗ ಓಡಾಡ್ಲಿಕ್ ಹತ್ತಾಳಂತ. ಅಂದ್ರೆ ಅಂದ್ರೇನು? ಅರ್ಧ ಗಂಟೆ ಮುಂದೆ ಸೀರೆ ಉಟ್ಕೊಂಡು ಹೋದಾಕಿ ನೀವೇ ಅಲ್ಲೇನ ರೀ? ನನ್ ಏನ್ ಬೇಕಾದ್ರೂ ಉಟ್ಕೊಂಡು ಓಡಾಡ್ತೀನಿ ಕಣ್ರಿ, ನಿಮ್ಗೆ ಯಾಕ್ರಿ ಅದೆಲ್ಲ? ಸುಮ್ನೆ ಕೆಲಸ ನೋಡ್ಕೊಂಡು ಹೋಗ್ರಿ. ಹಾ, ಅದು ಖರಿ, ಅದ್ರ ಮಂದಿ ಮೋಸ ಹೋಗ್ತಾರಲ್ಲ ಅದಕ್ಕಂದೆ. ಅದೆಲ್ಲ ನಿಮಗ್ ಯಾಕ್ರಿ? ಸುಮ್ನೆ ನಿಮ್ ಕೆಲಸ ಎಷ್ಟಿದೆಯೋ ಅಷ್ಟನ್ ಮಾತ್ರ ನೋಡ್ಕೊಂಡು ಹೋಗ್ತಾ ಇರಿ. ಕೆಲಸದ ಮೇಲೆ ಅದೀನಿ, ಗೌರಕ್ಕಂಗೆ ಇದನ್ನ ಹೇಳಲಿಕ್ಕ ಬೇಕು. ನೀ ಹಿಂಗಿರೋ ಫೋಟೋ ತೋರ್ಸಿದ್ರ ಸಾಕು, ತಡಿ ಫೋಟೋ ತೆಗಿ. ಅಯ್ಯೋ, ಕ್ಯಾಮ್ರಾ ಇರೋ ಫೋನ್ ತಂದಿಲ್ಲ, ಫೋಟೋ ತಕ್ಕೊಡ್ತೀನಿ ಕೊಡೆಯವ. ಅವ ಏನ್ ಮಾಡ್ತದ ನಿನ್ ಫೋನ್ನಾಗ? ಅದೆಲ್ಲ ನಿಮ್ಗೆ ಯಾಕ್ರಿ? ನೀವ್ ಯಾರು? ನಾನು ಅವನ ಮಾವ. ಅನ್ಯ ಅಂದ್ರೆ ಅನಿರುದ್ಧ? ಆದ್ರೆ ನೀ ಅವನ್ ಜೋಡಿ ಆಗಂಗಿಲ್ಲ ಬಿಡು. ಏನ್ ಮಾಡ್ದೆ ಜಗದಂಬಾ, ಕೆಲ್ಸ ಎಲ್ಲ ಕೆಟ್ಟ ಹೋಯ್ತಲ್ಲ, ಈಗ ನಿನ್ ಆಕ್ಟಿಂಗ್ ಸ್ಕಿಲ್ ತೋರ್ಸೋ ಅಂತ ಟೈಮು. ಕಮಾನ್ ಜಗದಂಬಾ, ಕಮಾನ್. ಅಂಕಲ್, ಪ್ರೀತಿಗಾಗ ಅನಾರ್ಕಲಿ ಪ್ರಾಣನೇ ಬಿಟ್ಲು, ಜೂಲಿಯೆಟ್ಟು ವಿಷ ಕುಡಿದ್ಲು, ನನ್ ಗತಿನೂ ಅದೇ ಅನ್ಸುತ್ತೆ. ಏ ಹುಡ್ಗಿ, ಹಳಬೇಡ, ನೋಡು ನೋಡಿದ ಮಂದಿ ಏನ್ ಅನ್ಕೊಂಡಾರು? ಯಾವ ಪ್ರೀತಿ, ಯಾರು? ಅಂಕಲ್, ನಾನು ಅನಿರುದ್ಧ ಸರ್ ಇಬ್ರು ಒಂದೇ ಆಫೀಸ್ ಅಲ್ಲೇ ಕೆಲಸ ಮಾಡ್ತಿರೋದು. ನಾನು ಅವರಿಬ್ರು ಪ್ರೀತಿಸ್ತಾ ಇದೀವಿ. ಈ ಪ್ಲಾನ್ ಎಲ್ಲ ಅವ್ರದೇ. ಟ್ರೆಡಿಷನಲ್ ಆಗಿದ್ರೆ ಅವ್ರ ಅಪ್ಪ ಅಮ್ಮಂಗ್ ಇಷ್ಟ ಆಗುತ್ತೆ, ಬೇಗ ಪಟ್ಟಾಯಿಸ್ಬೋದು ಅವ್ರನ್ನ ಅಂತ ಹೇಳಿ ಹೀಗ್ ಮಾಡು ಅಂದ್ರು. ಆಫೀಸ್ ನಾಗಿರುವ ಅಕ್ಕಿ ನೀನೇನ? ನಂಗೆಲ್ಲ ಗೊತ್ತದ, ಅನ್ಯ ಎಲ್ಲ ಹೇಳನ. ಹೌದಾ ಅಂಕಲ್? ಆಫೀಸ್ ಅಲ್ಲಿ ಇರೋಳ್ನ ಇಷ್ಟ ಪಡ್ತಿದೀನಿ ಅಂದ್ರೆ ಅದು ಅಮೂಲ್ಯನೇ ಇರ್ಬೇಕು, ನಾನು ಅವಳನ್ನ ಸೈಡ್ ಹೊಡಿಲೇಬೇಕು. ಹಿಂಗ್ ಮಾಡಿದ್ರೆ ನಿಮ್ ಮದುವೆ ಆಗ್ತದೇನ? ಇದನ್ನೆಲ್ಲ ನಾನು ನಮ್ಮ ಅಕ್ಕಂಗೆ ಹೇಳಿದ್ರೆ ಆಕೆ ಕೂಡ್ಲೇ ಬೇರೆ ಹುಡುಗಿ ನೋಡ್ತಾಳ. ಅಂಕಲ್ ಪ್ಲೀಸ್ ಅಂಕಲ್, ಹಾಗೆಲ್ಲ ಮಾಡ್ಬೇಡಿ, ಈಗ ನಮಗ್ ನೀವೇ ದಿಕ್ಕು. ಈ ಪ್ರೇಮಿಗಳನ್ನ ಅಮರ ಪ್ರೇಮಿಗಳಾಗಿ ಮಾತ್ರ ಮಾಡ್ಬೇಡಿ ಪ್ಲೀಸ್. ಅಮರ ಬೇಡವಾ, ಬರೀ ಮರ ಪ್ರೇಮಿಗಳಾಗಿ ಮರದ ಸುತ್ತ ಹಾಡ್ಕೋತೀರಿ. ಹಾ, ಏನಂದ್ರ ಈಗ ಎಲ್ಲ ನನ್ನ ಕೈಯಾಗ ಅದ ನೋಡುವ, ನನ್ನ ಕೈ ಖಾಲಿ. ಅಂದ್ರೆ? ಅಂದ್ರ ಈಗ ನಿಮ್ ಮದುವೆ ನನ್ನ ಕೈಯಾಗ ಇರೋದು, ನನ್ ಕೈ ಬಿಸಿ ಮಾಡಿದ್ರ ಆಗ್ತದ ನೋಡುವ. ಓ ಅಂಕಲ್, ನೀವ್ ನನ್ ಪಾರ್ಟಿನೇ, ಅದಕ್ಕೆ ಏನ್ ಅಂಕಲ್ ಡೀಲ್ ಏನು ಅಂತ ಹೇಳಿ. ಒರೆ ವಾ, ಅಗ್ದಿ ಪ್ರೊಫೆಷನಲ್ ಇದೀಯವ ನೀನು. ಈಗ ನೋಡ್ಬಾ, ಸದ್ಯಕ್ಕ 5,000 ಕೊಟ್ಟಿರು, ಆದ್ರೆ ಈ ವಿಷಯ ಅನ್ಯಂಗ್ ಹೇಳಬಾರ್ದು, ಮತ್ತ ಬೇಕಾದ್ರೆ 500 ರೂಪಾಯಿ ಡಿಸ್ಕೌಂಟ್ ಮಾಡ್ತೀನಿ ಇದಕ್ಕ. ನಂಗೂ ಅದೇ ಬೇಕಾಗಿದ್ದು, ಒಳ್ಳೆ ಮಿಕನೆ ಸಿಕ್ಕಿದಾನೆ. ಏನ್ ಯೋಚಿಸ್ಲಿಕ್ಕತ್ತೀಯವ, ಡೀಲ್ ಮಾತಾಡೋಣ, ಬೇಕಾದ್ರೆ ಕಡಿಮೆ ಮಾಡ್ತೀನಿ. ಅಯ್ಯೋ ಅದೆಲ್ಲ ಏನಿಲ್ಲ ಅಂಕಲ್, ಇರಿ ದುಡ್ತಾನೆ ತಗೊಳ್ಳಿ. ನೀವ್ ಹೀಗೆ ಕೈ ನೀಡ್ತಾ ಇರ್ಬೇಕು, ನನಗ್ ಸಹಾಯ ಮಾಡ್ತಾ ಇರ್ಬೇಕು. ನಾನು ಒಮ್ಮೆ ಕೈ ಕೊಟ್ಟಾ ಅಂದ್ರ ಎಲ್ಲ ಕೆಲ್ಸ ಆತು ಅಂತ್ಲ. ಬಹಳ ನಿಯತ್ನವ, ಚಿಂತಿ ಬೇಡ. ಆರದವ ಇರ್ಲಿ ಬಿಡು, ಬರ್ಲೇನ. ನಾ ಹೇಳಿರ್ಲಿಲ್ಲೇನ, ನಾ ಕೆಲ್ಸ ಕೈಯಾಗಿಡಿದ್ರ ಕಾಯಿ ಹಣ್ಣಾಗ್ತದ ಅಂತ. ಅಂದ್ರ ಅವ್ರ ಅಪ್ಪ ಅಮ್ಮ ಒಪ್ಪಿದ್ರೇನ? ಅದನ್ನ ನಾ ಹೇಳಾವಲ್ಲ. ಅಮೂಲ್ಯನಗ ಅವ್ರ ಅಪ್ಪ ಅಮ್ಮನಗ ಫೋನ್ ಹಚ್ಚ ಕೇಳು, ಅವರೇ ಹೇಳ್ತಾರ ಹೋಗ್ ಬಾರವ್ವ ಅಂತ. ಕರೆ ಏನು, ಏನ್ ಮಾಡಿದೆ ಅವ್ರ ಒಪ್ಸಕ? ಅದ ನನ್ನ ಮ್ಯಾಜಿಕ್, ನಾನು ಹೆಂಗ್ ಒಪ್ಪಿಸ್ದೆ ಏನ್ ಮಾಡ್ದೆ ಅಂತ ಮುಖ್ಯನೋ? ನೀನು ಆ ಹುಡುಗಿ ಕೂಡ ಹೋಗೋದ್ ಮುಖ್ಯನೋ? ನನ್ ಕೂಡ ಆಕಿ ಬರೋದ್ ಮುಖ್ಯ. ಹಾಗಿದ್ರ ತಡ ಮಾಡ್ಬೇಡ, ಆಕಿಗ ಅವ್ರ ಅಪ್ಪ ಅಮ್ಮನಗ ಫೋನ್ ಹಚ್ಚ ಕೇಳು. ಬಿಸಿಲಿರುವಾಗ್ಲೇ ಕಾಯಿಸ್ಕೋಬೇಕು. ಈಗಷ್ಟೇ ಅವ್ರ ಅಪ್ಪ ಅಮ್ಮಗ ಹೇಳಿನಿ, ಅವ್ರ ಮನಸ್ಸು ಬದಲಾಯಿಸುವ ಮುನ್ನ ಹೂ ಅಂತ ಒಪ್ಪಿಸ್ಕೊಳ್ಳೋ ಜವಾಬ್ದಾರಿ ಹಾಕಿದು. ಹೇಳು ಆಕಿಗ ಲಗುನ ಫೋನ್ ಹಚ್ಚಕ. ಆದ್ರ ನೀ ಹಿಂಗ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿದೆ ಅಂತ ಹ್ಯಾಂಗ ಹೇಳೋದು? ಅದನ್ನೂ ನಾನಾ ಹೇಳ್ಕೊಡ್ಬೇಕೇನ? ಈ ಪ್ರೀತಿ ಬಿದ್ದವ್ರ ಬುದ್ಧಿಗೆ ಮಂಕ್ ಬಡ್ತಿತ್ತದೇನ? ನನ್ನ ಹೆಸರು ಯಾಕೆ ತರ್ತಿ? ಒಮ್ಮೆ ಕೇಳಿ ನೋಡು ನಿಮ್ಮ ಅಪ್ಪ ಅಮ್ಮನ ಅಂತ ಆಕಿನ ಒತ್ತಾಯ ಮಾಡು. ಆಕಿ ಫೋನ್ ಮಾಡ್ಲಿ, ಔಟಿಂಗ್ ಹೋಗ್ತೀನಿ ಅಂತ ಹೇಳಿ, ಹೋಗ್ ಬಾರವ ಅಂತ ಹೇಳ್ದಿದ್ರೆ ಕೇಳು ಮತ್ತ. ಹೌದಾ, ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಆಕಿ ಇಲ್ದ ಔಟಿಂಗ್ ಹ್ಯಾಂಗ್ ಹೋಗ್ಲಿ ಅಂತ ಅನ್ಸಕತ್ತಿತ್ತು. ಈಗ ಚರ್ಚೆ ಸಾಕು, ಆಕಿಗ ಫೋನ್ ಮಾಡಕ್ ಹೇಳು, ನಾನು ಆಮ್ಯಾಗ ಫೋನ್ ಮಾಡ್ತೀನಿ, ಇಡು ಮತ್ತ.
ನಾನೊಂದು ಮಾತು ಹೇಳಲಾ? ಹೇಳಿ. ನಿಮ್ಮ ಪೇರೆಂಟ್ಸ್ಗೆ ಫೋನ್ ಮಾಡಿ ಯಾಕೆ ಕೇಳಬಾರ್ದು? ಇಲ್ಲ ಸರ್, ನಾನು ಆಗಲೇ ಹೇಳಿದ್ನಲ್ವಾ, ನಂಗೆ ಇಲ್ಲ ಅನ್ಸ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಅವ್ರು ಎಂತ ಹೇಳ್ತಾರೆ ನಂಗೆ ಗೊತ್ತುಂಟು. ಇರ್ಬೋದು, ಆಗ ನೀವು ಚಿಕ್ಕುಡಿಯಾಗಿದ್ರಿ, ಕಟ್ಟಾಕಿದ್ರು. ಈಗ ನೀವು ಬೆಳೆದಿದ್ದೀರ, ದೊಡ್ಡವರಾಗಿದ್ದೀರ, ಅವರು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾರೆ. ಪ್ಲೀಸ್ ಒಂದ್ಸರಿ ಪ್ರಯತ್ನ ಮಾಡ್ರಿ. ಇಲ್ಲ, ಆಕ್ಚುಲಿ ನನ್ಮೇಲೆ ಗೌರವ ಇದೆ ತಾನೆ. ಸರಿ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಅವ್ರಿಗೆ ಫೋನ್ ಮಾಡ್ತೇನೆ. ಆದರೆ ಅವ್ರ ಹತ್ರ ಎಂತ ಅಂತ ನನಗೆ ಗೊತ್ತುಂಟು. ಹಾ ಅಮ್ಮು. ಹಾಯ್ ಅಮ್ಮ. ಎಂತಕ್ಕೊಂಥರ ಬೇಜಾರಲ್ಲಿದ್ದಿ? ಎಂತ ಆಯ್ತು ಆಫೀಸಲ್ಲಿ? ಆ ಬಾಸ್ದೇ ಎಂಥದ್ದು ಉಪದ್ರ ಇರಬೇಕಲ್ವಾ? ಇಲ್ಲ ಅಮ್ಮ, ಅಂಥದ್ದು ಎಂತ ಆಗಿಲ್ಲ. ಆ್ಯಕ್ಚುಲಿ ಆಫೀಸ್ನಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ. ಓ, ಎಲ್ರಿಗೂ ಖುಷಿ ಉಂಟು, ನಿನಗೆ ಮಾತ್ರ ಇಲ್ವಾ? ರೀ, ನಾನು ಇಲ್ಲಿ ಮಾತಾಡ್ತಿದ್ದೆ ತಾನೆ. ನೀನು ಮಾತಾಡು ಕೇಳಿದ್ರೆ ಎದುರುಗಡೆ ಇರುವವರು ಸುಸೈಡ್ ಮಾಡ್ಕೊಳ್ಬೇಕು. ನಾನು ಮಾತಾಡ್ತೀನಿ ಕಂದ. ಯಾಕೆ ಬೇಜಾರು, ಏನಾಯ್ತು? ಎಂತ ಇಲ್ಲ ಪಾಪ, ಈ ವರ್ಷ ಆಫೀಸ್ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ನಿಂದ ಲಾಭ ಬಂದಿದೆ, ಅದಕ್ಕೆ ಸೆಲೆಬ್ರೇಟ್ ಮಾಡಲಿಕ್ಕೆ ಎಲ್ಲರೂ ಔಟಿಂಗ್ ಹೋಗ್ತಿದ್ದಾರೆ. ಅದು ಸಂತೋಷದ ವಿಷಯ ಅಲ್ವಾ? ನೀನು ಸಂತೋಷ ಪಡುವುದಲ್ಲ ಕಂದ. ಇಲ್ಲ, ನಾನು ಔಟಿಂಗ್ ಬರುವುದಿಲ್ಲ ಅಂತ ಹೇಳಿದೆ. ಯಾಕೆ? ಎಂತಕ್ಕೆ ಅಂದರೆ ನಿಮಗೆ ಇಷ್ಟ ಇಲ್ಲ ಅಲ್ವಾ? ನೀವು ಯಾವತ್ತೂ ಸ್ಕೂಲು ಕಾಲೇಜಲ್ಲಿ ಕಳಿಸಿಲ್ಲ ಅಲ್ಲ ಪಾಪ. ಅದು ಅದು ಆಗ ಕಂದ, ಈಗಲ್ಲ ನೋಡು. ಈಗ ನನ್ನ ಮುದ್ದು ಪಾಪಚ್ಚಿಗೆ ಜವಾಬ್ದಾರಿಗಳು ಬಂದಿದೆ. ಈಗ ನನ್ನ ಮಗು ತುಂಬ ಬೆಳೆದು ಬಿಟ್ಟಿದೆ. ನಾವು ಕಳಿಸೋದಿಲ್ಲ ಅಂತ ನೀನು ಯಾಕೆ ಅಂದ್ಕೊಳ್ಬೇಕು? ಹೋಗಿ ಬಾ ಕಂದ. ನೀನು ಎಂತ ಅಂತೆ, ಎಲ್ಲಿಗೆ ಹೋಗುದವಳು? ಒಂದ್ ನಿಮಿಷ ಇರು, ಒಂದ್ ನಿಮಿಷ ಇರು. ಅವಳು ಆಫೀಸಿಂದ ಎಲ್ಲರೂ ಔಟಿಂಗ್ ಹೋಗ್ತಿದಾರಂತೆ. ಇವಳು ನಾನು ಬರೋದಿಲ್ಲ ಅಂತ ಹೇಳಿದಾಳೆ, ಯಾಕಂದ್ರೆ ಹೋದ್ರೆ ನಮ್ಗೆ ಬೇಜಾರಾಗ್ತದೆ ಅಂತ. ಹುಚ್ಚು ಹುಡುಗಿ ಕಂದ ನೋಡು. ನಿಮ್ಮ ತಲೆ ಫೋನ್ ಇಲ್ಲುಂಟು. ಎಂತ ಅಮ್ಮು, ನಾವು ಬೇಜಾರು ಮಾಡ್ಕೊಳ್ತೇವೆ ಅಂತ ನಿನ್ ಖುಷಿನೆಲ್ಲ ಬಲಿ ಕೊಡುದಾ? ನೀನ್ ಹೋಗಿ ಬಾ, ನಿನ್ ಖುಷಿ ನೋಡ್ಬೇಕು ಅಂತಾನೆ ನಾವು ಬದುಕಿರೋದು. ಹೋಗಿ ಬಾ ಅಮ್ಮ. ಅಮ್ಮ, ನೀನ್ ಹೇಳ್ತಿದೀಯ ಈ ಮಾತು? ಹೌದು, ನಾನೇ ಹೇಳ್ತಿರೋದು. ನನ್ಗೆ ನಿನ್ ಖುಷಿ ಮುಖ್ಯ. ಹೋಗ್ಬಿಟ್ ಬಾ, ಫಸ್ಟು ಅವ್ರಿಗೆ ಕನ್ಫರ್ಮ್ ಮಾಡಿ ಹೇಳು ನಾನು ಔಟಿಂಗ್ಗೆ ಬರ್ತಿದ್ದೇನೆ ಅಂತ. ಆಯ್ತಮ್ಮ, ನಾನು ಈಗಲೇ ಅವ್ರಿಗೆ ಕನ್ಫರ್ಮ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಪಪ್ಪನಿಗೂ ಹೇಳ್ಬಿಡು. ಅದೆಲ್ಲ ಆಮೇಲೆ ಹೇಳುವಂತೆ, ಮೊದಲು ಅವರಿಗೆ ಕನ್ಫರ್ಮ್ ಮಾಡಿ ಎಲ್ಲ ಹೋಗೋದಕ್ಕೆ ತಯಾರಿ ಮಾಡ್ಕೊ. ಸರಿ ಅಮ್ಮ. ವಾಟ್ ಅ ಸರ್ಪ್ರೈಸ್, ನಮ್ಮ ತಂದೆ ತಾಯಿ ನನ್ನನ್ನು ಕಳಿಸ್ಲಿಕ್ಕೆ ಒಪ್ಕೊಂಡ್ರು. ಗೊತ್ತಿತ್ತು? ಹೇಗೆ? ಐ ಮೀನ್, ಹೀಗೆ ಹೇಳ್ಬೋದೇನೋ ಅಂತ ಗೆಸ್ ಮಾಡಿ ನಿಮ್ಮ ಕೈಲಿ ಫೋನ್ ಮಾಡಿಸ್ದೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲ ರೀ, ಮನಸ್ಸಲ್ಲಿ ಇಷ್ಟು ಖುಷಿ ಇಟ್ಕೊಂಡು ಬರೋ ಮನಸ್ಸು ಇಟ್ಕೊಂಡು ಯಾಕ್ರಿ ಬರಲ್ಲ ಅಂದ್ರಿ? ಅದೆಲ್ಲ ನಂಗೆ ಗೊತ್ತಿಲ್ಲ. ನಮ್ಮ ತಂದೆ ತಾಯಿಗೆ ಇಷ್ಟ ಇಲ್ಲದ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ. ಇದು ಒಪ್ಕೊಂಡ್ರು, ಇನ್ನೇನು ಬರೋದೆ. ಐ ಆಮ್ ಸೋ ಹ್ಯಾಪಿ. ಮೀ ಟು. ಕೂತ್ಕೊಂಡು ಏನ ಮಾಡ್ತಾ ಇದೀಯ? ನಡೆಯೋ, ಲೇಟ್ ಆಯ್ತು. ನೀನು ಹೋಗಿರೋ, ನಾನು ಬರ್ತೀನಿ. ಹಾಂ, ಗೊತ್ತಾಯ್ತು, ಅಮೂಲ್ಯ ಇನ್ನೂ ಬಂದಿಲ್ಲ. ಯಾಕಪ್ಪ, ಪಿಕಪ್ ಮಾಡಿಲ್ವಾ? ಇಲ್ಲ ಕಣ, ಅವಳೇ ಬರ್ತೀನಿ ಅಂದ್ಲು. ಅದು ಬೇರೆ, ಅವ್ರ ಅಪ್ಪ ಅಮ್ಮ ಬಾಯ್ ಹೇಳಕ್ ನಿಂತಿದ್ರು. ಸುಮ್ಮನೆ ಯಾಕಪ್ಪ ರಿಸ್ಕೋ, ಅದಕ್ಕೆ ಅವಳಿಗೆ ಬಾ ಅಂತ ಹೇಳ್ಬಿಟ್ಟೆ. ಹ್ಮ್, ಅದಕ್ಕೆ ಲೇಟು. ಅನಿರುದ್ಧ ಸರ್, ಲೇಟ್ ಆಯ್ತು, ಬನ್ನಿ ಹೋಗೋಣ. ಹಲೋ, ಎಕ್ಸ್ಕ್ಯೂಸ್ ಮೀ, ನೀವು ಹೋಗಿ, ಅವ್ರು ಬರ್ತಾರೆ. ಎಷ್ಟೊತ್ ಮಾಡ್ತೀರಾ ಅಡಿರಿ? ನೀವಿಬ್ರೇನಪ್ಪ ಮಾಡ್ತಿದ್ರಿ ಇಲ್ಲಿ? ಅಲ್ಲ, ಗಾಡಿ ಬಂದು ಎಷ್ಟೊತ್ತಾಯ್ತು? ಅನಿರುದ್ಧ, ನೀವು ಟೀಮ್ ಲೀಡರ್, ಬರ್ರಿ. ನೀವು ಏನು ಲೇಟ್ ಮಾಡಿದ್ರೆ ಸರಿನಾ? ಬನ್ನಿ ಬೇಗ. ಓಕೆ, ಬನ್ನಿ. ಓ, ಬರೋ. ಹಲೋ, ಹೊರಟ್ರಾ? ಹಾಂ, ಬನ್ನಿ, ಟೂ ಮಿನಿಟ್ ನೋಡಿ, ಇಲ್ಲೇ ಇದ್ದೇನೆ. ಆಕಿ ಹಿಂದ್ ಮುಂದೆ ಹೆಂಗ, ಮನೆತನ ಹೆಂಗ ಅಂತ? ಏ, ಬಾಳ ಚಲೋ ಹುಡುಗಿ, ಬಾಳ ಚಲೋ ಹುಡುಗಿ ಅಂತೀನಿ.
ನಾನೇ ಹುಡುಕಿದ್ರು ಇಂಥ ಹುಡುಗಿ ಹುಡುಕಕ್ ಆಗ್ತಿದ್ದಿಲ್ಲ. ದಂಗಾಗಿ ಹೋಗಿ ನಾನು ಅಂದ್ರೆ ತಿಳ್ಕೊ ಮತ್ತ ಕಣ್ಣು ಮುಚ್ಕೊಂಡು ಅನ್ಯಾನ್ ಜೋಡಿ ಮದ್ವಿ ಮಾಡ್ಬೋದು. ಇರೋ ಒಬ್ಬ ನಮ್ಮ ಅಮ್ಮಗ ಕಣ್ಣು ಮುಚ್ಚಾಕ್ ನಾವು ಮದ್ವಿ ಮಾಡಕ್ ಹೋಗೋಣ, ಕಣ್ ತಕ್ಕೊಂಡು ಮದ್ವಿ ಮಾಡ್ತೀವಿ. ಅದ್ಕರೆ ಆ ಹುಡುಗಿ ಹಿಂದ ಮುಂದ ಯಾರದಾರ, ಆ ಹುಡುಗಿ ಗುಣ ಏನು ಎಲ್ಲ ಕೇಳಿ. ಏನು ಆಕಿ ಅನಾಥೆ. ಏ ಸುಮ್ಮಿರ, ನಮ್ಮ ಮುಂದ ನಮ್ಮ ಮನೆ ಮಂದಿ ಎಲ್ಲ ಬಹಳ ಬಿಸಿ ಅದಾರ ಅಂತ ಅನ್ಲಕ್ಕಿ ಒಂದೊಂದ್ ಸತಿ ಒಂದೊಂದ್ ಹೇಳ್ತಾಳ, ಅದಕ್ಕ ನನಗ ಅನುಮಾನ ಬಂದಿತ್ತ. ಕೆಲ್ಸಕ್ ಬಾರ್ದ ಅನುಮಾನ ನಿಮ್ದು. ಆಕಿ ಒಂದು ಪಿ ಜಿ ಒಳಗ ಇರ್ತಾಳ. ಪಿ ಜಿ ಅಂದ್ರ? ಪಿ ಜಿ ಅಂದ್ರ ಅದೊಂದ್ ನಮೂನಿ ರೊಕ್ಕ ಕೊಟ್ಟು ಇನ್ನೊಬ್ರು ಮನ್ಯಾಗ ಅತಿಥಿ ಇಂತಿರೋದು. ಅಯ್ಯ ರೊಕ್ಕ ಕೊಟ್ರ ಅತಿಥಿ ಆಗೋದೇನ? ಬೆಂಗಳೂರ್ನಾಗ ಹಂಗ ರೊಕ್ಕ ಕೊಟ್ಟು ಅತಿಥಿ ಆಗ್ತಾರ, ರೊಕ್ಕ ಕೊಟ್ಟು ಹೆಂಡತಿ ಆಗ್ತಾರ, ರೊಕ್ಕ ಕೊಟ್ಟು ಗಂಡ ಆಗ್ತಾರ, ರೊಕ್ಕ ಕೊಟ್ಟು ತಾಯಿ ಆಗ್ತಾರ, ಒಟ್ಟೆಲ್ಲ ರೊಕ್ಕದ ಮ್ಯಾಗ ನಿಂತಿರೋದು. ಎಂತ ಕಾಲ್ ಬಂತು ಸುಂದರ, ಸುಮ್ಮನಿರತ್ತಿ ಸ್ವಲ್ಪ ಮುಂದಿನ ಹೇಳೋ. ಆಕೆ ಪಿ ಜಿ ಒಳಗ ಅದಲ್ಲ ಅವ್ರನ್ನೇ ತನ್ನ ಮನೆಯವರು ಅನ್ಕೊಂಡಾಳ. ಎಷ್ಟು ದೊಡ್ಡ ಮನಸ್ಸು ಇರ್ಬೇಕು ನೋಡ ಆಕಿದು. ಅಷ್ಟಲ್ಲ ಹುಡುಗನೇ ಆಕಿನ ಮದ್ವಿ ಆದ್ರ ತವ್ರ ಮನೆಗೆ ಹೋಗ್ತೀನಿ ಅಂತ ಮೂರ್ ಮೂರ್ ದಿನಕ್ಕೂ ಆಕಿ ಹೇಳಂಗ ಇಲ್ಲ. ಸೊಸಿ ಜೊತೆ ಮಗಳು ಬಂದ್ಲು ಅಂತ ತಿಳಿ ಮತ್ತ. ಏ ಸುಂದರ ಈ ಮಾತೇನ್ ಹೇಳ್ದಲ್ಲ, ನಂಗಂತೂ ಬರೋಬ್ಬರಿ ಮನ್ಸಿಗೆ ಬಂದ್ಬಿಡ್ತಪ್ಪ. ನಾ ಅನುಭವಿಸಿನೋ ಈಕೆ ಹೊಸ್ದಾಗ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ನೆಲ್ಲ ಮೂರ್ ದಿವಸಕ್ಕೊಮ್ಮೆ ತವ್ರ ಮನೆಗೆ ಹೋಗ್ತೀನಿ ಅಂತ ಹಠ ತೆಗೆದು ಕುಂದಿರ್ತಿದ್ಲು. ಹೌದೌದು, ಮೂರ್ ದಿನ ಹೋಗಾಕ 3 ತಿಂಗಳು ಗೋಗರ್ಬೇಕಾಗಿತ್ತು ನಿಮ್ ಮುಂದ. ನಾನು ಹೌದಾ, 3 ದಿವಸ ಅಂತ ಹೇಳಿ ತವ್ರ ಮನೆಗೆ ಹೋಗ್ತಿದ್ದಿ, 3 ತಿಂಗಳಾದ್ರೂ ಬರ್ತಿರ್ಲಿಲ್ಲ. ಬುಲ್ಡೋಜರ್ ಹಚ್ಚಿ ಎಳ್ಕೊಂಡ್ ಬರ್ಬೇಕಾಗಿತ್ತು ನಿನ್ನ. ನಾನಾಗಿದ್ದಕ್ಕ ನಿಮ್ ಕಾಟ ತಡ್ಕೊಂಡು ನಿಮ್ ಮಗನ್ ಹುಚ್ಚಾಟ ತಡ್ಕೊಂಡು ನಿಮ್ ವಂಶ ಉದ್ಧಾರ ಮಾಡಕಂತ ನಿಮ್ ಮಗನ್ ಮಸುಳಿಗಿಂತ ಚಲೋ ಮೊಮ್ಮಗನ್ ಹೆತ್ಕೊಟ್ಟಿನಿ. ಅಯ್ಯ ತಗಿರಿ, ಏನಕ್ಕ ಮಗನ್ ಮದಿ ಮಾಡೋ ವಯಸ್ಸಾಯ್ತು ಇನ್ನೂ ಈ ಜಗಳ ಮಾಡ್ಕೊಂಡ್ ಕುಂತಿಯಲ್ಲ. ನೀವರ ಏನ್ರಿ ಚಟ್ಟ ಇರೋ ವಯಸ್ಸು, ಇನ್ನು ಈ ಜಗಳ ಬೇಕೇನ? ಹೌದಪ್ಪ, ಚಟ್ಟಕ್ ಹೋಗಕ್ಕಿನ ಮುಂಚೆನೆ ನನ್ನ ಮೊಮ್ಮಗನ್ ತಲೆ ಮೇಲೆ ನಾ ಕಕ್ಕಿ ಕಾಳು ಹಾಕ್ಬೇಕು ಅನ್ನೋ ಆಸೆ ನಂದು. ಸುಂದ್ರ ನಮ್ಮ ಅನ್ಯ ಈ ಮದುವೆಗೆ ಒಪ್ತಾನೇನ? ಏ ಒಪ್ಪ್ಯಾನ್ ಬಿಡ್ರಿ. ಅಂದ್ರೆ ಒಪ್ತಾನ ಅಂದೆ, ಅಲ್ದೆ ಅಕ್ ಚಲೋ ಹುಡುಗಿ, ಅಕ್ ಬುದ್ಧಿವಂತ ಅದಾಳ, ಒಪ್ಪದೇ ಇರ್ತಾನ. ಅಲ್ದೆ ನೀ ಒಪ್ಪಿ ಅಂದ್ರ ಅವ ಒಲ್ಲೆ ಅನ್ನಂಗೆ ಇಲ್ಲ. ಹೌದೌದ್ ಸುಂದ್ರ, ನಾನ್ ಒಪ್ಪಿದ ಮೇಲೆ ಅವ ಇಲ್ಲ ಅಂತ ಹೇಳೋದೇ ಇಲ್ಲ. ನಾನ್ ಒಪ್ಪಿರೋ ಹುಡುಗಿನ ಅವ್ನ್ ಮದ್ವೆ ಆಗೋದು. ಆದ್ರೆ ನಡಿಯೋದಲ್ಲ ಇದು ನೋಡಿ, ಒಂಚೂರು ಬೋರ್ ಅಷ್ಟೇ. ನಂಗೆ ಸ್ವಲ್ಪ ದೂರ ಬೆಟ್ಟದ ಮೇಲೆ ಹೋಗ. ಹೌದಾ? ವಾವ್ ಬ್ಯೂಟಿಫುಲ್ ಪಾ, ಎಷ್ಟು ಚೆನ್ನಾಗಿದೆ ನೇಚರ್. ಮೇಡಮ್ ಇದ್ಯಾಕೋ ಸರಿ ಕಾಣ್ತಿಲ್ಲ ಮೇಡಮ್ ನಂಗೆ. ಏನ್ರಿ ನಿಮ್ದು, ಏನ್ರಿ ಸರಿ ಕಾಣ್ತಿಲ್ಲ ನಿಮ್ಗೆ? ಏನಿಲ್ಲ ಮೇಡಮ್, ನಿಸರ್ಗ ಪ್ರಕೃತಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ನೋಡಿ ಅದನ್ನೇ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಮೇಡಮ್. ಇದು ಟ್ರಿಪ್ ತಾನೆ, ಎಲ್ಲರೂ ಒಟ್ಟಿಗೆ ಇರ್ಬೇಕು ತಾನೆ. ಆದ್ರೆ ಅವ್ರಿಬ್ಬರನ್ನ ಮಾತ್ರ ನೋಡಿ ರೀ, ಇದೇನು ಸ್ಕೂಲ್ ಟ್ರಿಪ್ ಏನ್ರಿ, ನಾನು ಕಡ್ಡಿಡ್ಕೊಂಡು ಮೇಸ್ಟ್ರಿ ಥರ ನಿಲ್ಲಕ್ಕಾಗತ್ತೇನ್ರಿ? ಆಫೀಸ್ ಟ್ರಿಪ್ ರೀ, ಅವ್ರಿಗೆ ಹೆಂಗೆ ಬೇಕೋ ಹಂಗಿರ್ಲಿ ಬಿಡಿ, ಬನ್ರಿ.